ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಕಾಡೆಮಿಕ್ ಇಯರ್ ನಿಮಗೆ ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ಗೆ ಕ್ವಶನ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲ ಕ್ವಶನ್ಸ್ ಕೂಡ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ನಿಮಗೆ ಎಲ್ಲ ಚಾಪ್ಟರ್ಸ್ಗಳದ್ದು ಕೂಡ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಕ್ವಶನ್ಸು ಈ ವಿಡಿಯೋದಲ್ಲಿ ಸಿಗುತ್ತೆ ಫಸ್ಟ್ ಕ್ವೆಶನ್ ಹೂ ಈಸ್ ಎ ಪಾರ್ಟ್ನರ್ ಪಾರ್ಟ್ನರ್ ಅಂದರೆ ಯಾರು ನಾವೀಗ ಪಾರ್ಟ್ನರ್ಶಿಪ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಆಗಿರ್ಬೋದು ಇಲ್ಲ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ ಆಗಿರ್ಬೋದು ಈ ರೀತಿ ನಾವು ಓದ್ತಾ ಇದ್ದೀವಿ ಅಂತ ಹೇಳಿದಾಗ ಫಸ್ಟ್ ನಮಗೆ ಪಾರ್ಟ್ನರ್ ಅಂದರೆ ಯಾರು ಅಂತ ಗೊತ್ತಿರಬೇಕು ಹೂ ಇಸ್ ಎ ಪಾರ್ಟ್ನರ್ ಪಾರ್ಟ್ನರ್ ಇಸ್ ಎ ಪರ್ಸನ್ ಹೂ ಆ್ಯಡ್ ಎಂಟರ್ ಇನ್ ಟು ದ ಬಿಸ್ನೆಸ್ ವಿತ್ ಅದರ್ ಓಕೆ ಪಾರ್ಟ್ನರ್ ಈಸ್ ಎ ಪರ್ಸನ್ ಹೂ ಆ್ಯಡ್ ಎಂಟರ್ ಇನ್ ಟು ದ ಪಾರ್ಟ್ನರ್ಶಿಪ್ ವಿತ್ ಅದರ್ಸ್ ವಾಟ್ ಡು ಯು ಮೀನ್ ಬೈ ಪಾರ್ಟ್ನರ್ಶಿಪ್ ಫಾರ್ಮ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು ಅಂತ ಕೇಳ್ತಾರೆ ಸೊ ನಿಮಗೆ ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಎಲ್ಲ ಕ್ವಶನ್ಸು ಕೂಡ ಇದರಲ್ಲಿ ಕವರ್ ಆಗ್ತಾ ಹೋಗುತ್ತೆ ತುಂಬ ಕ್ವಶನ್ಸ್ ಇರೋದರಿಂದ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಪಾರ್ಟ್ನರ್ಶಿಪ್ ಈಸ್ ಅನ್ ಅಸೋಸಿಯೇಷನ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ ಹೂ ಅಗ್ರಿ ಟು ಬಿಸ್ನೆಸ್ ಆ್ಯಂಡ್ ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿದರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಒಟ್ಟಾಗಿ ಸೇರಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಹಾಗೆ ಅದರಲ್ಲಿ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಶೇರ್ ಮಾಡ್ಕೊಳ್ತೀವಿ ಅಂತ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಎನಿ ಒನ್ ಫೀಚರ್ ಆಫ್ ಪಾರ್ಟ್ನರ್ಶಿಪ್ ಯಾವುದಾದ್ರೂ ಪಾರ್ಟ್ನರ್ಶಿಪ್ದು ಒಂದು ಫೀಚರ್ ಲಕ್ಷಣ ಕೇಳಿದ್ದಾರೆ ಸೊ ಒನ್ ಮಾರ್ಕ್ಸಿಗೆ ನೀವು ಟೂ ಪಾಯಿಂಟ್ಸ್ ನೆನಪಿಡ್ಕೋಬೇಕು ಒನ್ ಮಾರ್ಕ್ ಕೇಳಿದರೆ ಒನ್ ಪಾಯಿಂಟ್ಸ್ ಟೂ ಮಾರ್ಕ್ಸ್ ಕೇಳಿದರೆ ಟೂ ಪಾಯಿಂಟ್ಸನ್ನು ಬರಿಬೋದು ಟೂ ಆರ್ ಮೋರ್ ಪರ್ಸನ್ಸ್ ಇರ್ತಾರೆ ಪಾರ್ಟ್ನರ್ಶಿಪ್ ಅಲ್ಲಿ ಅಗ್ರಿಮೆಂಟ್ ಮೂಲಕ ಇರುತ್ತೆ ಹಾಗೆಯೇ ಶೇರಿಂಗ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಮಿನಿಮಮ್ ನಂಬರ್ ಎಷ್ಟು ಜನ ಪಾರ್ಟ್ನರ್ಸ್ ಇರಬೇಕು ಇದು ನಿಮಗೆ ಫಿಲಿಂದ ಬಿಲಾಂಗ್ಸ್ ಆಗಿರ್ಬೋದು ಇಲ್ಲ ಒನ್ ಮಾರ್ಕ್ಸ್ ಕ್ವಶನ್ಗೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಟೂ ಮೆಂಬರ್ಸ್ ಆರ್ ಟೂ ಪರ್ಸನ್ಸ್ ನೆಕ್ಸ್ಟು ನೇಮ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ಯಾವುದಾದ್ರೂ ಒಂದು ಕಂಟೆಂಟ್ ಕೇಳಿದ್ದಾರೆ ಸೊ ಅಂದರೆ ಪಾಲುದಾರಿಕಾ ಒಪ್ಪಂದದಲ್ಲಿ ಯಾವ ಒಂದು ಅಂಶ ಸೊ ನೀವು ಟೂ ಪಾಯಿಂಟ್ಸ್ನ ಇದರಲ್ಲೂ ಕೂಡ ನೆನ್ಪಿಡ್ಕೋಬೇಕಾಗತ್ತೆ ಇದು ಒನ್ ಮಾರ್ಕ್ಸ್ ಹಾಗೆ ಟೂ ಮಾರ್ಕ್ಸ್ಗೂ ಕೂಡ ಇಂಪಾರ್ಟೆಂಟ್ ನೇಮ್ ಅಂಡ್ ಅಡ್ರೆಸ್ ಆಫ್ ದ ಫಾರ್ಮ್ ನೇಚರ್ ಆಫ್ ದ ಬಿಸ್ನೆಸ್ ಒಂದು ಪಾಲುದಾರಿಕಾ ಒಪ್ಪಂದದಲ್ಲಿ ಆ ಒಂದು ಫಾರ್ಮ್ನ ನೇಮ್ ಏನು ಅಡ್ರೆಸ್ಸಲ್ಲಿದೆ ಅನ್ನೋದು ಕೂಡ ಇರುತ್ತೆ ಹಾಗೆ ನೇಚರ್ ಆಫ್ ದ ಬಿಸ್ನೆಸ್ ಯಾವ ರೀತಿ ಬಿಸ್ನೆಸ್ ಅನ್ನೋದು ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ನೆಕ್ಸ್ಟ್ ಕ್ವಶನ್ ನೇಮ್ ಎನಿ ಒನ್ ಮೆಥಡ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ ಫಿಕ್ಸಡ್ ಕ್ಯಾಪಿಟಲ್ ಮೆಥಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ನೆಕ್ಸ್ಟ್ ಕ್ವಶನ್ ಔ ಡಿ ಯು ಡಿಸ್ಟ್ರಿಬ್ಯೂಟ್ ಪ್ರಾಫಿಟ್ ಆರ್ ಲಾಸ್ ಅಮಾಂಗ್ ದ ಪಾರ್ಟ್ನರ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಈಕ್ವಲಿ ನಾವು ಈಕ್ವಲ್ ಆಗಿ ಶೇರ್ ಮಾಡ್ತೀವಿ ಟೂ ಮಾರ್ಕ್ಸ್ ಕ್ವಶನ್ಸ್ನ ನೋಡೋದಾದರೆ ಈ ಒಂದು ಚಾಪ್ಟರಲ್ಲಿ ಡಿಫೈನ್ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಅಂದರೆ ಇನ್ನೊಂದು ಡೆಫಿನೇಷನ್ ಕೊಡಬೇಕಾಗುತ್ತೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಟು ಸೆಕ್ಷನ್ ಫೋರ್ ಪಾರ್ಟ್ನರ್ಶಿಪ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ ಆಫ್ ಬಿಸ್ನೆಸ್ ಕ್ಯಾರಿಡ್ ಬೈ ಆಲ್ ಆರ್ ಎನಿ ಆಫ್ ದಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂದರೆ ಪಾರ್ಟ್ನರ್ಶಿಪ್ ಅನ್ನೋದರೆ ಇದೊಂದು ಅಗ್ರಿಮೆಂಟ್ ಆಗಿರುತ್ತೆ ಟೂ ಆರ್ ಮೋರ್ ಪರ್ಸನ್ಸ್ ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಒಪ್ಪಂದವನ್ನು ಮಾಡಿಕೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಪ್ರಾಫಿಟನ್ನು ಶೇರ್ ಮಾಡಿಕೊಳ್ತಾರೆ ಎಲ್ಲರ ಪರವಾಗಿ ಒಬ್ಬ ಕೆಲಸ ಮಾಡ್ಬೋದು ಇಲ್ಲ ಎಲ್ಲರೂ ಕೂಡ ಸೇರಿ ಕೆಲಸವನ್ನು ಮಾಡ್ತಾರೆ ನೆಕ್ಸ್ಟು ಪಾರ್ಟ್ನರ್ಶಿಪ್ ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೆಫಿನೇಷನ್ಗೂ ಮೀನಿಂಗೂ ಡಿಫ್ರೆನ್ಸ್ ಇದೆ ಡೆಫಿನೇಷನ್ ಅಂದರೆ ಒಬ್ಬ ಪರ್ಸನ್ ಇಲ್ಲ ಒಂದು ಕಂಪನಿ ಇಲ್ಲ ಒಂದು ಆ್ಯಕ್ಟ್ ಏನು ಹೇಳುತ್ತೆ ಅದನ್ನು ನಾವು ಡಿಫೈನ್ ಮಾಡಿರ್ತೀವಿ ಬಟ್ ಪಾರ್ಟ್ನರ್ಶಿಪ್ ಮೀನಿಂಗ್ ಅಂತ ಕೇಳಿದ್ರೆ ನಾವು ಏನು ಅರ್ಥ ಮಾಡ್ಕೊಂಡಿದ್ದೀವಿ ನಮ್ಮ ಓನ್ ವರ್ಡ್ಸಲ್ಲಿ ಕೂಡ ಬರಿಬೋದು ಪಾರ್ಟ್ನರ್ಶಿಪ್ ಈಸ್ ಅನ್ ಅಸೋಸಿಯೇಷನ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ಸ್ ಹೂ ಅಗ್ರಿ ಟು ಡೂ ಬಿಸ್ನೆಸ್ ಆ್ಯಂಡ್ ಶೇರ್ ಇಟ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಟೂ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ನಿಮಗೆ ಯಾವುದಾದ್ರೂ ಒಂದು ಟೂ ಫೀಚರ್ಸ್ನ ನೀವು ನೋಡ್ಕೊಂಡಿದ್ರೆ ಹಾಗೆ ಪಾರ್ಟ್ನರ್ಶಿಪ್ ಡೀಡ್ ಯಾವುದಾದ್ರು ಟೂ ಕಂಟೆಂಟ್ಸ್ನ ನೋಡ್ಕೊಂಡಿದ್ರೆ ನಿಮಗೆ ಒನ್ ಮಾರ್ಕ್ಸಿಗೆ ಕೇಳಿ ಟೂ ಮಾರ್ಕ್ಸಿಗೆ ಕೇಳಿ ನೀವು ಈಸಿಯಾಗಿ ನಾವು ಅಟೆಂಡ್ ಮಾಡ್ತಾ ಹೋಗ್ಬೋದು ಟೂ ಫೀಚರ್ಸ್ ಏನೇನಿದೆ ಟೂ ಆರ್ ಮೋರ್ ಪರ್ಸನ್ಸ್ ಇರುತ್ತೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿದಾಗ ಪ್ರಾಫಿಟ್ ಅಥವಾ ಲಾಸನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಎಕ್ಸಾಮ್ ತುಂಬ ಹತ್ರ ಇರೋದ್ರಿಂದ ಆಗಿರೋದನ್ನ ನೀವು ನೆನ್ಪಿಡ್ತಾ ಹೋಗಬೇಕು ನೆಕ್ಸ್ಟು ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಪಾಲುದಾರಿಕ ಒಪ್ಪಂದ ಅಂದರೆ ಏನು

ನಾವು ಎಷ್ಟನ್ನು ಶೇರ್ ಮಾಡ್ಕೊಳ್ತಾ ಇದೀವಿ ಪ್ರಾಫಿಟನ್ನು ಕ್ಯಾಪಿಟಲ್ ಎಷ್ಟಿದೆ ಯಾವ ರೀತಿ ಬಿಸ್ನೆಸ್ ಇದೆ ಬಿಸ್ನೆಸ್ ಎಲ್ಲಿದೆ ಇದೆಲ್ಲ ಡೀಟೇಲ್ಸ್ ಕೂಡ ನಮಗೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಸಿಗುತ್ತೆ ಸೊ ನಾವು ಇದನ್ನು ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ವಶನ್ ವಾಟ್ ಆರ್ ದ ಮೆಥೆಡ್ಸ್ ಆಫ್ ಮೈಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ ಫಿಕ್ಸಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಹಾಗೆ ನೀವು ಫಿಕ್ಸಡ್ ಕ್ಯಾಪಿಟಲ್ ಮೆಥಡ್ ಅಂದರೆ ಏನು ಅಂತ ಕೂಡ ನೋಡ್ಕೋಬೇಕಾಗುತ್ತೆ

ನಿಮಗೆ ಅಕೌಂಟೆನ್ಸಿಯಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು ಎಮ್ ಸಿ ಕ್ವಶನ್ಸ್ ಇದ್ರ ಬಗ್ಗೆ ಎಲ್ಲರೂ ಡಿಸ್ಕಸ್ ಮಾಡಿದೀವಿ ನಾವು ಸೊ ಇವತ್ತು ಒನ್ ಮಾರ್ಕ್ಸ್ ಆಗೇ ಟೂ ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ನೋಡ್ತಾ ಇದ್ದೀವಿ ಸೊ ಈಗ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಅಲ್ಲಿ ಫಸ್ಟ್ ಕ್ವಶನ್ ಸ್ಟೇಟ್ ಎನಿ ಒನ್ ರೀಸನ್ ಫಾರ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಇನ್ ಟು ದ ಫಾರ್ಮ್ ಯಾವ್ದಾದ್ರು ಒಂದು ರೀಸನ್ ಅನ್ನ ಕೇಳಿದರೆ ನಾವು ಒಂದು ಫಾರ್ಮ್ ಗೆ ಹೊಸ ಪಾರ್ಟ್ನರ್ನ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಸೊ ಒಬ್ಬ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗ್ತಾ ಇದ್ರೆ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ ರೈಟ್

ನೆಕ್ಸ್ಟ್ ಕ್ವಶನ್ ಸ್ಟೇಟ್ ಎನಿ ಒನ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಫರ್ಮ್ಸ್ ಗುಡ್ ವಿಲ್ ಫಾರ್ಮ್ ಗುಡ್ ವಿಲಿಗೆ ಯಾವುದಾದ್ರೂ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗೋ ಫ್ಯಾಕ್ಟರ್ನ ಕೇಳಿದ್ದಾರೆ ಸೊ ಒನ್ ಮಾರ್ಕ್ಸ್ ಸಿಗಾದರೆ ಒನ್ ಮಾರ್ಕ್ ಒನ್ ಪಾಯಿಂಟ್ ಟೂ ಮಾರ್ಕ್ಸ್ ಸಿಗಾದರೆ ಟೂ ಪಾಯಿಂಟ್ಸು ಸೊ ನೀವು ಇದರಲ್ಲಿ ಒಂದು ಟೂ ಪಾಯಿಂಟ್ಸ್ ಕೂಡ ನೋಡ್ಕೋಬೇಕಾಗತ್ತೆ ಸೊ ಪ್ರಾಡಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದರೆ ಫರ್ಮ್ ಗುಡ್ ವಿಲ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಬಿದ್ದೋಗುತ್ತೆ ನೆಕ್ಸ್ಟು ಗಿವ್ ದ ಫಾರ್ಮುಲಾ ಫಾರ್ ಸ್ಯಾಕ್ರಿಫೈಸ್ ರೇಷ್ಯೋ ಸ್ಯಾಕ್ರಿಫೈಸ್ ರೇಷ್ಯೋ ಫಾರ್ಮುಲಾ ಏನಿದೆ ಸ್ಯಾಕ್ರಿಫೈಸ್ ರೇಷ್ಯೋ ಈಕ್ವಲ್ಸ್

ಟು ರೀ ಅಡ್ಜಸ್ಟ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಂದು ಫಾರ್ಮಲ್ಲಿರೋ ಪ್ರಾಫಿಟ್ ಅಥವಾ ಲಾಸನ್ನು ಶೇರ್ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಅದೇ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿದೆ ಅದನ್ನು ರೀಅಡ್ಜಸ್ಟ್ ಮಾಡೋದಕ್ಕೂ ಕೂಡ ನಮಗೆ ಎನ್ ಪಿ ಎಸ್ ಆರ್ ಎಲ್ಪ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಸ್ ಅನ್ ಅಕೌಂಟ್ ಪ್ರಿಪೇರ್ ಇನ್ ಕಂಡೀಷನ್ ವಿತ್ ರೆಕಾರ್ಡಿಂಗ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ಅಡ್ಮಿಷನ್ ಪಾರ್ಟ್ನರ್ ಮಾಡ್ಕೊಳ್ಳುವಾಗಲೂ ಕೂಡ ಅದೇ ರೀತಿ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆಗುವಾಗಲೂ ಕೂಡ ನಾವು ಪ್ರಿಪೇರ್ ಮಾಡ್ತೀವಿ ಒಂದು ಅಸೆಟ್ಸ್ನ ಅಥವಾ ವ್ಯಾಲ್ಯೂ ಅಥವಾ ಒಂದು ಲಯಬಿಲಿಟೀಸ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಆಗಿದ್ರೆ ನಾವು ಇದರಲ್ಲಿ ಎಂಟ್ರಿ ಮಾಡ್ತೀವಿ ನೆಕ್ಸ್ಟ್ ಕ್ವೆಶನ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಬಿಲಿಟಿ ಇಸ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಯಬಿಲಿಟಿ ವ್ಯಾಲ್ಯೂ ಡಿಕ್ರೀಸ್ ಆದರೆ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವ ಅಂತ ಒಂದು ಈ ಸೆಂಟೆನ್ಸ್ ಹೇಳ್ತಾ ಇದೆ ಸೊ ಇದು ಟ್ರೂ ಆರ್ ಫಾಲ್ಸ್ ಇದು ಸರಿನಾ ಇಲ್ಲ ತಪ್ಪ ಓಕೆ ಈ ರೀತಿ ಕ್ವಶನ್ಸನ್ನು ನಾವು ಅಟೆಂಡ್ ಮಾಡಬೇಕು ಅಂತ ಹೇಳಿದಾಗ ಫಸ್ಟು ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಅಂದರೆ ಡೆಪ್ರಿಸಿಯೇಷನ್ ಏನಾದರೂ ಆದರೆ ನಾವು ಡೆಬಿಟ್ ಸೈಡ್ ಹಾಕ್ತೀವಿ ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡ್ ಹಾಕ್ತೀವಿ ಸೊ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ನಾವು ಇದರ ಡೆಬಿಟ್ ಸೈಡ್ ಹಾಕಿದ್ದೀವಿ ಅದೇ ರೀತಿ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಅಂದರೆ ಅಪ್ರಿಸಿಯೇಷನ್ ಆದಾಗ ನಾವು ಕ್ರೆಡಿಟ್ ಸೈಡ್ ಹಾಕ್ತೀವಿ ಲಯಬಿಲಿಟಿ ಡಿಕ್ರೀಸ್ ಆಗಿರುತ್ತೆ ಸೊ ನೀವು ಅದನ್ನು ಒಂದು ಸಲ ನೋಡಿದರೂ ಕೂಡ ನೆನಪಿರುತ್ತೆ ಒಂದು ಜಾಸ್ತಿ ಇದ್ದಾಗ ಒಂದು ಕಡಿಮೆ ಇರುತ್ತೆ ಅಸೆಟ್ಸ್ ಮತ್ತು ಲಯಬಿಲಿಟಿ ಯಾವುದಾದ್ರೂ ನೀವು ಒಂದನ್ನು ನೆನ್ಪಿಟ್ಕೊಂಡ್ರೆ ಇನ್ನೊಂದನ್ನು ಈಸಿಯಾಗಿ ನೆನಪಾಗುತ್ತೆ ಸೊ ಇಲ್ಲಿ ಸೆಂಟೆನ್ಸ್ ಏನು ಹೇಳ್ತಾ ಇದೆ ಡಿಕ್ರೀಸ್ ಲಯಬಿಲಿಟಿ ಲಯಬಿಲಿಟಿ ಡಿಕ್ರೀಸ್ ಆಗಿದೆ ಸೊ ನಾವು ಇದನ್ನು ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ದೀವಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅಂತ ಹೇಳ್ತಾ ಇದೆ ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಸೊ ಲಯಬಿಲಿಟಿ ಡಿಕ್ರೀಸ್ ಆದರೆ ಏನು ಮಾಡಬೇಕು ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ನೆಕ್ಸ್ಟು ಟೂ ಮಾರ್ಕ್ಸ್ ಕ್ವೆಶನ್ ನೋಡೋದಾದ್ರೆ ಈ ಚಾಪ್ಟರ್ಲ್ಲಿ ಸ್ಟೇಟ್ ಎನಿ ಟೂ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅವರೇಜ್ ಪ್ರಾಫಿಟ್ ಮೆಥಡ್ ಕ್ಯಾಪಿಟಲೈಸೇಷನ್ ಮೆಥಡ್ ಸೂಪರ್ ಪ್ರಾಫಿಟ್ ಮೆಥಡ್ ನೆಕ್ಸ್ಟ್ ಕ್ವಶನ್ ಸ್ಟೇಟ್ ಎನಿ ಟೂ ರೈಟ್ಸ್ ಅಕ್ವೈರ್ಡ್ ಬೈ ನ್ಯೂ ಪಾರ್ಟ್ನರ್ ರೈಟ್ಸ್ ಇನ್ ಅಸೆಟ್ಸ್ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ ಸೊ ತುಂಬ ಚಾಪ್ಟರ್ಸ್ ಇರೋದ್ರಿಂದ ಎಲ್ಲ ಚಾಪ್ಟರ್ ಅಲ್ಲೂ ಕೂಡ ನಾವು ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಕ್ವೆಶನ್ಸ್ನ ನೋಡ್ತಾ ಇದೀವಿ ಹಾಗಾಗಿ ಜಸ್ಟ್ ಕ್ವಶನ್ ಆನ್ಸರ್ ಆನ್ಸರ್ನ ನೋಡ್ತಾ ಹೋಗೋಣ ಎಕ್ಸ್ಪ್ಲನೇಷನ್ ಇಲ್ದಲೇನೆ ವಾಟ್ ಈಸ್ ಸ್ಯಾಕ್ರಿಫೈಸ್ ರೇಷಿಯೋ ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಏನು ಸೊ ಸ್ಯಾಕ್ರಿಫೈಸ್ ರೇಷೋನ ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ ಒಂದು ಹೊಸ ಪಾರ್ಟ್ನರ್ನ ಅಡ್ಮಿಷನ್ ಮಾಡ್ಕೊಳ್ಳುವಾಗ ಪ್ರಿಪೇರ್ ಮಾಡ್ತೀವಿ ಸೊ ಇಟ್ ರೆಫರ್ಸ್ ಟು ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ಪಾರ್ಟ್ ಆಫ್ ಶೇರ್ ಪ್ರಾಫಿಟ್ ಟು ದ ನ್ಯೂ ಪಾರ್ಟ್ನರ್ ಓಲ್ಡ್ ಪಾರ್ಟ್ನರ್ಸು ಒಂದು ಪಾರ್ಟ್ ಆಫ್ ಶೇರ್ ಅಲ್ಲಿ ಒಂದು ಶೇರ್ ಅಲ್ಲಿ ಒಂದು ಪಾರ್ಟ್ನ ನ್ಯೂ ಪಾರ್ಟ್ನರ್ಸ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ

ಒಂದಲ್ಲ ಒಂದು ಕಡೆ ಇದು ಬರುತ್ತೆ ಸ್ಯಾಕ್ರಿಫೈಸ್ ರೇಷಿಯೋ ಆಗಿರ್ಬೋದು ಗೇನ್ ರೇಷಿಯೋ ಆಗಿರ್ಬೋದು ನೆಕ್ಸ್ಟ್ ಕ್ವೆಶನ್ ಸ್ಟೇಟ್ ಎನಿ ಟೂ ರೀಸನ್ಸ್ ಫಾರ್ ಅಡ್ಮಿಟಿಂಗ್ ನ್ಯೂ ಪಾರ್ಟ್ನರ್ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ರೀಸನ್ಸ್ ಕೇಳಿದ್ದಾರೆ ಟು ಇನ್ಕ್ರೀಸ್ ದ ಕ್ಯಾಪಿಟಲ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ ಮ್ಯಾನೇಜೀರಿಯಲ್ ಕಿಲ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಅದೇ ರೀತಿ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೂ ಕೂಡ ಎಲ್ಪ್ ಆಗುತ್ತೆ ಸೊ ಯಾವುದಾದ್ರೂ ನೀವು ಟೂ ರೀಸನ್ಸ್ನ ನೆನ್ಪಿಟ್ಕೋಬೇಕು ಗಿವ್ ಜರ್ನಲ್ ಎಂಟ್ರಿ ಫಾರ್ ಅಸೆಟ್ಸ್ ಇನ್ಕ್ರೀಸಸ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಸೊ ನಾವು ಈಗ ತಾನೇ ನೋಡಿದ್ವಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ ಅಸೆಟ್ಸ್ ಡಿಕ್ರೀಸ್ ಆದರೆ ಡೆಪ್ರಿಸಿಯೇಷನ್ ಆದರೆ ಡಿಕ್ರೀಸ್ ಆದರೆ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ ಕ್ರೆಡಿಟ್ ಸೈಡು ಎಂಟ್ರಿ ಮಾಡ್ತೀವಿ ಅಸೆಟ್ಸ್ ಸೊ ಇಲ್ಲಿ ಏನು ಜರ್ನಲ್ ಎಂಟ್ರಿ ಕೇಳಿದರೆ ಅಸೆಟ್ಸ್ ಇನ್ಕ್ರೀಸ್ ಆದರೆ ಜರ್ನಲ್ ಎಂಟ್ರಿ ಏನು ಅಂತ ಕೇಳಿದರೆ ಸೊ ನಾವು ಅಸೆಟ್ಸ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ಹಾಕ್ತೀವಿ ರೈಟ್ ಅಸೆಟ್ಸ್ ಅಕೌಂಟ್ ಡೇಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಸೆಟ್ಸ್ ಅಕೌಂಟ್ ಆರ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಸೊ ಅದೇ ರೀತಿ ಅಸೆಟ್ಸ್ ಡಿಕ್ರೀಸ್ ಆಗಿದ್ರೆ ಏನಾಗ್ತಾ ಇತ್ತು ಜರ್ನಲ್ ಎಂಟ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆರ್ ಟು ಅಸೆಟ್ಸ್ ಅಕೌಂಟ್ ಆಗ್ತಾ ಇತ್ತು ಸೊ ನೀವು ಇದೇ ರೀತಿ ಲಯಬಿಲಿಟೀಸ್ ಇನ್ ಡಿಕ್ರೀಸ್ ಆದರೆ ಯಾವ ರೀತಿ ಇರುತ್ತೆ ಇನ್ಕ್ರೀಸ್ ಆದರೆ ಯಾವ ರೀತಿ ಇರುತ್ತೆ ಅಂತ ನೀವು ಒಂದು ಸಲ ಇದಿಷ್ಟನ್ನು ತಿಳ್ಕೊಂಡ್ರೆ ಜರ್ನಲ್ ಎಂಟ್ರಿ ಕೇಳಿದರೂ ಕೂಡ ಮಾಡ್ಬೋದು ಟ್ರೂ ಆರ್ ಫಾಲ್ಸ್ ಕ್ವಶನಲ್ಲೂ ಕೂಡ ಮಾಡ್ಬೋದು ಟ್ವೆಲ್ ಮಾರ್ಕ್ಸ್ ಕ್ವಶನ್ಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಲಯಬಲಿಟಿ ಇನ್ಕ್ರೀಸ್ ಆದರೆ ಏನಾಗುತ್ತೆ ಲಯಬಲಿಟಿ ಇನ್ಕ್ರೀಸ್ ಆದರೆ ನಾವು ಡೆಬಿಟ್ ಸೈಡ್ ತಗೊಳ್ತೀವಿ ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಲಯಬಲಿಟೀಸ್ ಅಕೌಂಟ್ ಔ ಕ್ಲೋಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ವೆನ್ ದೇರ್ ಈಸ್ ಪ್ರಾಫಿಟ್ ಪ್ರಾಫಿಟ್ ಇದ್ದಾಗ ನಾವು ಯಾವ ರೀತಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ಲೋಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಸೊ ನಾವೀಗ ರಿವ್ಯಾಲ್ಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಿಮಗೆ ಪ್ರಾಫಿಟ್ ಇದೆ ಅಂದರೆ ಯಾವ ರೀತಿ ಇರುತ್ತೆ ಸೊ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಟೋಟಲ್ ಕಡಿಮೆ ಇದ್ದಾಗ ನಮಗೆ ಪ್ರಾಫಿಟ್ ಬರುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ಕೇಸ್ ಲಾಸ್ ಇದ್ದಾಗ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟೂ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗುತ್ತೆ ರಿಟೈರ್ಮೆಂಟ್ ಆಫ್ ದ ಒಂದು ಚಾಪ್ಟರಲ್ಲಿ ನಿಮಗೆ ಒನ್ ಮಾರ್ಕ್ಸ್ ಕ್ವಶನ್ಸ್ನ ನೋಡೋದಾದ್ರೆ ಗೈನ್ ರೇಷ್ಯೋ ಗೈನ್ ರೇಷ್ಯೋಗೆ ಫಾರ್ಮುಲಾ ಏನಿದೆ ನ್ಯೂ ರೇಷ್ಯೋ ಮೈನಸ್ ಓಲ್ಡ್ ರೇಷ್ಯೋ ಆರ್ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಹೂ ಇಸ್ ಅನ್ ಎಕ್ಸಿಕ್ಯೂಟರ್ ಎಕ್ಸಿಕ್ಯೂಟರ್ ಅಂದರೆ ಯಾರು ಎಕ್ಸಿಕ್ಯೂಟರ್ ಈಸ್ ಎ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ ಇನ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಎಕ್ಸಿಕ್ಯೂಟರ್ ಅನ್ನೋದು ಒಬ್ಬ ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ ಯಾವ ಒಬ್ಬ ಪಾರ್ಟ್ನರ್ ಡೆತ್ ಆಗಿರ್ತಾನೆ ಅವನ ಪರವಾಗಿರ್ತಾರೆ ಸೊ ವೆನ್ ಡಿಡ್ ಯು ಪ್ರಿಪೇರ್ ಎಕ್ಸಿಕ್ಯೂಟರ್ ಅಕೌಂಟ್ ಯಾವಾಗ ಎಕ್ಸಿಕ್ಯೂಟರ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀರಾ ಅಂತ ಕೇಳಿರೋದು ಸೊ ನಾವು ಒಬ್ಬ ಪಾರ್ಟ್ನರ್ ಡೆತ್ ಆದಾಗ ನಾವು ಎಕ್ಸಿಕ್ಯೂಟರ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ ಅಟ್ ದ ಟೈಮ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್ ಗೇನ್ ರೇಷ್ಯೋ ಈಸ್ ಕ್ಯಾಲ್ಕುಲೇಟೆಡ್ ಯಾವಾಗ ನಾವು ಗೇನ್ ರೇಷನ ಕ್ಯಾಲ್ಕುಲೇಟ್ ಮಾಡ್ತೀವಿ ಸ್ಯಾಕ್ರಿಫೈಸ್ ರೇಷ್ಯೋ ಆದರೆ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡುವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಗೇನ್ ರೇಷ್ಯೋ ಆದರೆ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾನೆ ಅಂತ ಹೇಳಿದಾಗ ನಾವು ಗೇನ್ ರೇಷೋನ ಪ್ರಿಪೇರ್ ಮಾಡ್ತೀವಿ ವಾಟ್ ಡು ಯು ಮೀನ್ ಬೈ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಒಂದು ಫಾರ್ಮ್ ಇಂದ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾನೆ ಅಂದರೆ ಮೀನಿಂಗ್ ಕೇಳಿದ್ದಾರೆ ಓಕೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್ ಮೀನ್ಸ್ ರಿಟೈರಿಂಗ್ ಆಫ್ ದ ಪಾರ್ಟ್ನರ್ ಫ್ರಮ್ ದ ಫಾರ್ಮ್ ಡ್ಯೂ ಟು ರಿಟೈರ್ಮೆಂಟ್ ದರ್ ಈಸ್ ಡಿಕ್ರೀಸ್ ಟು ಟೋಟಲ್ ನಂಬರ್ ಆಫ್ ಪಾರ್ಟ್ನರ್ಸ್ ನೆಕ್ಸ್ಟು ಎಕ್ಸ್ಪ್ಯಾಂಡ್ ಎನ್ ಪಿ ಎಸ್ ಆರ್ ಎನ್ ಪಿ ಎಸ್ ಆರ್ನ ಎಕ್ಸ್ಪೆಂಡ್ ಮಾಡೋದು ಕೇಳಿದ್ದಾರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ವಾಟ್ ಈಸ್ ಗೇನ್ ರೇಷ್ಯೋ

ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾ ಅಂದಾಗ ನಾವು ಯಾವ ಒಂದು ರೇಷಿಯೋನ ಪ್ರಿಪೇರ್ ಮಾಡ್ತೀವಿ ಅಂತ ಕೇಳಿರೋದು ಗೇನ್ ರೇಷಿಯೋ ಪ್ರಿಪೇರ್ ಮಾಡ್ತೀವಿ ಹಾಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಕೂಡ ಪ್ರಿಪೇರ್ ಮಾಡ್ತೀವಿ ಡಿಫ್ರೆನ್ಸಸ್ ಬಿಟ್ವೀನ್ ಗೇನ್ ರೇಷೋ ಅಂಡ್ ಸಾಕ್ರಿಫೈಸ್ ರೇಷಿಯೋ ಸೊ ಯಾವ ಟೈಮಲ್ಲಿ ನಾವು ಪ್ರಿಪೇರ್ ಮಾಡೋದು ಸ್ಯಾಕ್ರಿಫೈಸ್ ರೇಷಿಯೋನ ಹೊಸ ಪಾರ್ಟ್ನರ್ನ ಅಡ್ಮಿಷನ್ ಮಾಡ್ಕೊಳ್ಳುವಾಗ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಪಾರ್ಟ್ನರ್ ಗೇನ್ ರೇಷ್ಯೋ ಯಾವಾಗ ಪ್ರಿಪೇರ್ ಮಾಡ್ತೀವಿ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್ ಸೊ ಮೀನಿಂಗ್ ಏನಿದೆ ಇಟ್ ರೆಫರ್ಸ್ ಟು ದ ಓಲ್ಡ್ ಪಾರ್ಟ್ನರ್ ಸ್ಯಾಕ್ರಿಫೈಸ್ ಎ ಪಾರ್ಟ್ ಆಫ್ ಶೇರ್ ಆಫ್ ಪ್ರಾಫಿಟ್ ಟು ನ್ಯೂ ಪಾರ್ಟ್ನರ್ಸ್ ಆನ್ ಇಸ್ ಅಡ್ಮಿಷನ್ ಸೊ ಓಲ್ಡ್ ಪಾರ್ಟ್ನರ್ಸು ತನ್ನ ಒಂದು ಶೇರನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾರೆ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡುವಾಗ ಅದನ್ನು ನಾವು ಸ್ಯಾಕ್ರಿಫೈಸ್ ರೇಷ್ಯೋ ಅಂತ ಹೇಳ್ತೀವಿ ಗೇನ್ ರೇಷ್ಯೋ ಅಂದರೆ ರಿಮೈನಿಂಗ್ ಪಾರ್ಟ್ನರ್ಸ್ ಏನಿರ್ತಾರೆ ಒಂದು ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆಗಿ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಅವರಿಗೆ ಒಂದು ಶೇರ್ ಸಿಗುತ್ತೆ ನೆಕ್ಸ್ಟು ಫಾರ್ಮುಲಾ ಏನಿದೆ ಸ್ಯಾಕ್ರಿಫೈಸ್ ರೇಷಿಯೋ ಇಕ್ವಾಸ್ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಗೇನ್ ರೇಷಿಯೋ ಫಾರ್ಮುಲಾ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇನ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್ ದೆರ್ ಈಸ್ ಪ್ರಾಫಿಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದೀವಿ ರಿಟೈರ್ಮೆಂಟಲ್ಲಿ ಸೊ ಪ್ರಾಫಿಟ್ ಇದ್ದರೆ ಯಾವ ರೀತಿ ಕ್ಲೋಸ್ ಮಾಡ್ತೀವಿ ಅಂತ ಕೇಳಿದರೆ ಪ್ರಾಫಿಟ್ ಇದ್ದರೆ ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ ಪ್ರಾಫಿಟ್ ಸೊ ಇಲ್ಲಿ ನಾವು ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿರ್ತೀವಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೆಕ್ಸ್ಟು ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ನೋಡ್ತಾ ಹೋಗೋಣ ಗಿವ್ ದ ಮೀನಿಂಗ್ ಆಫ್ ಡಿಸ್ಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಡಿಸೊಲ್ಯೂಷನ್ ಅಂತ ಹೇಳಿದರೆ ಏನು ಅಂತ ಮೀನಿಂಗ್ ಹೇಳ್ತಾರೆ ಇಟ್ ಮೀನ್ಸ್ ಕಂಪ್ಲೀಟ್ ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್ ಆಫ್ ದ ಪಾರ್ಟ್ನರ್ಶಿಪ್ ಅಂದರೆ ಒಂದು ಬಿಸ್ನೆಸ್ ಏನಾದ್ರೆ ಕಂಪ್ಲೀಟಾಗಿ ಕ್ಲೋಸ್ ಆಗಿ ಹೋಗ್ತಾ ಇದೆ ಇನ್ ಅದರ್ ವರ್ಡ್ಸ್ ವೆನ್ ಆಲ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಆಫ್ ದ ಫಾರ್ಮ್ ಆರ್ ಬ್ರಾಟ್ ಟು ಆ್ಯನ್ ಎಂಡ್ ಸೊ ಎಲ್ಲ ಬಿಸ್ನೆಸ್ ಆಕ್ಟಿವಿಟಿ ಕೂಡ ಎಂಡ್ ಆಗ್ತಾ ಇದೆ ಕಂಪ್ಲೀಟ್ ಆಗಿ ಕ್ಲೋಸ್ ಡೌನ್ ಆಗ್ತಾ ಇದೆ ಅಂತ ಮೀನಿಂಗ್ ಕೊಡುತ್ತೆ ಸ್ಟೇಟ್ ಎನಿ ಟೂ ಸರ್ಕಂಟೆನ್ಸಸ್ ಅಂಡರ್ ವಿಚ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಈಸ್ ಡಿಸಾಲ್ವ್ಡ್ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳಿದಾಗ ರೀಸನ್ಸ್ ಕೇಳಿದರೆ ಓಕೆ ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್ ಅಂದರೆ ಅಗ್ರಿಮೆಂಟ್ ಅಲ್ಲಿ ನಾವು ಇಷ್ಟು ವರ್ಷ ಮಾತ್ರ ಫಾರ್ಮ್ ನಡೆಸ್ತೀವಿ ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ಬೋದು ಸೊ ಆ ರೀಸನಿಂದ ಕೂಡ ಕ್ಲೋಸ್ ಆಗುತ್ತೆ ಕಂಪಲ್ಸರಿ ಡಿಸೊಲ್ಯೂಷನ್ ಹಾಗೆ ಡಿಸ್ಸೊಲ್ಯೂಷನ್ ಬೈ ನೋಟಿಸ್ ಎನಿ ಟೂ ಸರ್ಕಮ್ಟೆನ್ಸಸ್ ಬರೀಬೇಕಾಗತ್ತೆ ವೈ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ಡ್ ನಾವು ರಿಯಲೈಸೇಷನ್ ಅಕೌಂಟನ್ನು ಕಂಪ್ಲೀಟ್ ಆಗಿ ಒಂದು ಬಿಸ್ನೆಸ್ ಕ್ಲೋಸ್ ಆಗುವಾಗ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಪ್ರಿಪೇರ್ ಮಾಡ್ತೀವಿ ಸೊ ಯಾವ ರೀತಿ ಇರುತ್ತೆ ರಿಯಲೈಸೇಷನ್ ಅಕೌಂಟ್ ರಿಯಲೈಸೇಷನ್ ಅಕೌಂಟ್ ನಿಮಗೆ ಡೆಬಿಟ್ ಸೈಡ್ ಏನು ಮಾಡ್ತೀವಿ ಎಲ್ಲ ಅಸೆಟ್ಸ್ನ ಎಂಟ್ರಿ ಮಾಡ್ತೀವಿ ಲಯಬಿಲಿಟೀಸ್ ಎಂಟ್ರಿ ಮಾಡ್ತೀವಿ ಅಸೆಟ್ಸು ಸೋಲ್ಡ್ ಆಗ್ತಾರೋ ಅಸೆಟ್ಸು ಹಾಗೆ ನಾವು ಕ್ಲಿಯರ್ ಮಾಡ್ತಾ ಇರೋವಂಥ ಲಯಬಿಲಿಟೀಸ್ ಓಕೆ ಹಾಗೆ ಪಾರ್ಟ್ನರ್ಸ್ ಏನಾದರೂ ತಗೊಂಡು ಹೋಗ್ತಾ ಇದ್ರೆ ಎಂಟ್ರಿ ಮಾಡ್ತೀವಿ ತಗೊಂಡು ಹೋಗ್ತಾ ಹೋಗ್ತಾಯಿದ್ರು ಕೂಡ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ತೋರಿಸ್ತೀವಿ ಇಟ್ ಈಸ್ ಓಪನ್ಡ್ ಇನ್ ದ ಡಿಸೊಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಇಟ್ ಈಸ್ ಜನರಲಿ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಪ್ರಾಫಿಟ್ ಆರ್ ಲಾಸ್ ಮೇಡ್ ಬೈ ಆಫ್ ದ ಫಾರ್ಮ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಏನಕ್ಕೋಸ್ಕರ ಇದನ್ನ ಪ್ರಿಪೇರ್ ಮಾಡ್ತಾ ಇರೋದು ಅಂದರೆ ನಮ್ಮ ಒಂದು ಫಾರ್ಮಲ್ಲಿ ಇರೋವಂಥ ಅಸೆಟ್ಸು ಹಾಗೆ ನಾವು ಕೊಡಬೇಕಾಗಿರೋವಂಥ ನಮ್ಮ ಮೇಲಿರುವಂಥ ಜವಾಬ್ದಾರಿ ಲಯಬಿಲಿಟೀಸ್ ನಮ್ಮಲ್ಲಿ ಎಷ್ಟು ಅಸೆಟ್ಸ್ ಇದೆ ಎಷ್ಟು ಲಯಬಿಲಿಟೀಸ್ ಇದೆ ಇದರಿಂದ ನಮಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅಂತ ನಾವು ಫೈಂಡ್ ಮಾಡೋದಕ್ಕೋಸ್ಕರ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಗಿವ್ ಜರ್ನಲ್ ಎಂಟ್ರಿ ಫಾರ್ ಅಸೆಟ್ಸ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್ ಆನ್ ಡಿಸ್ಸಲ್ಯೂಷನ್ ಆಫ್ ದ ಫಾರ್ಮ್ ಒಂದು ಫಾರ್ಮ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುವಾಗ ಒಬ್ಬ ಪಾರ್ಟ್ನರ್ ಒಂದು ಅಸೆಟ್ಸ್ ಅನ್ನು ತಗೊಂಡು ಹೋಗ್ತಾ ಇದ್ದಾನೆ ಜರ್ನಲ್ ಎಂಟ್ರೀಸ್ ಏನಾಗುತ್ತೆ ಅಂತ ಕೇಳಿದರೆ ರಿಯಲೈಸೇಷನ್ ಅಕೌಂಟ್ ಸೊ ನಾವು ಕ್ರೆಡಿಟ್ ಸೈಡು ಎಂಟ್ರಿ ಮಾಡ್ತೀವಿ ಯಾವುದಾದ್ರೂ ಒಬ್ಬ ಪಾರ್ಟ್ನರ್ ಅಸೆಟ್ಸ್ನ ತಗೊಂಡೋದ್ರೆ ಹೋದರೆ ತಗೊಂಡೋದ್ರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ ಸೊ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ ಜರ್ನಲ್ ಎಂಟ್ರಿ ಏನಾಗುತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್

टू पार्टनर्स कैपिटल क्यापिटल अकों रियलैजेशन अकौंटर टू पार्टनर्स कैपिटल अकाउंट आगते जर्नल एंट्री नरेशन बीइंग लयबलीटी पेड आर्यबिटी टेकन ओवर् बै पार्ट हौ डू यू क्लोज रियलेशन अकाउंट आस डिसोल्यूशन ऑफ़ द फॉम रियलेशन अकौटन यू क्लोज मत इज क्लोज बै ट्रांसफरी प्रॉफिट आर लास्ड रियलेशन ಟು ಆಲ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ರಿಯಲೈಸೇಷನ್ ಅಕೌಂಟ್ ಮಾಡುವಾಗ ಪ್ರಾಫಿಟ್ ಅಥವಾ ಲಾಸ್ ಏನಾಗಿದೆ ಅದನ್ನು ನಾವು ಎಲ್ಲ ಪಾರ್ಟ್ನರ್ಸ್ಗೂ ಕೂಡ ಏನ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ ನೆಕ್ಸ್ಟ್ ಕ್ವೆಶನ್ ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ಟ್ರಾನ್ಸ್ಫರ್ ಆಫ್ ರಿಯಲೈಸನ್ ಆಫ್ ಪ್ರಾಫಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ನಿಮಗೆ ಒಂದು ರಿಯಲೈಸೇಷನ್ ಅಕೌಂಟ್ ಮಾಡ್ತಾ ಇದ್ದೀರಾ ಕ್ಲೋಸ್ ಮಾಡುವಾಗ ನಿಮಗೆ ಪ್ರಾಫಿಟ್ ಆಗಿದೆ ಪ್ರಾಫಿಟ್ ಆದರೆ ಯಾವ ರೀತಿ ಜರ್ನಲ್ ಎಂಟ್ರಿ ತೋರಿಸ್ತೀರಾ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸೊ ಡೆಬಿಟ್ ಸೈಡ್ ಬರುತ್ತೆ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಆಲ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೆಕ್ಸ್ಟು ಕಂಪನಿ ಕಂಪನಿ ಅನ್ನೋದೇನು ಕಂಪನಿ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಹೌದು ಇದು ಸತ್ಯ ಟ್ರೂ ಫರ್ ಫೀಚರ್ ಆಫ್ ಶೇರ್ಸ್ ಈಸ್ ಕ್ಯಾನ್ಸಲೇಷನ್ ಆಫ್ ಆಲ್ ದ ರೈಟ್ಸ್ ಆಫ್ ದ ಶೇರ್ ಹೋಲ್ಡರ್ಸ್ ಒಂದು ಫರ್ ಫೀಚರ್ ಆಫ್ ದ ಶೇರ್ ಏನಾಗಿರುತ್ತೆ ಆ ಒಬ್ಬ ಶೇರ್ ಹೋಲ್ಡರ್ ಗೆ ಎಲ್ಲ ರೈಟ್ಸ್ ಕೂಡ ಕ್ಯಾನ್ಸಲ್ ಆಗೋಗುತ್ತೆ ರೈಟ್ ಟ್ರೂ ಸ್ಟೇಟ್ ಎನಿ ಒನ್ ಕ್ಯಾಟಗರೀಸ್ ಆಫ್ ಶೇರ್ ಇಶ್ಯೂಡ್ ಕ್ಯಾಪಿಟಲ್ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಯಾವುದಾದ್ರು ಒಂದು ಕ್ಯಾಟಗರಿ ಕೇಳಿದರೆ ಇಶ್ಯೂಡ್ ಕ್ಯಾಪಿಟಲ್ ಆರ್ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಸ್ಟೇಟ್ ಎನಿ ಒನ್ ಟೈಪ್ಸ್ ಆಫ್ ಶೇರ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಈಕ್ವಿಟಿ ಶೇರ್ಸ್ ನೆಕ್ಸ್ಟ್ ವಾಟ್ ಈಸ್ ಮೀನ್ ಬೈ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಅಂದರೆ ನಾವು ಒಂದು ಶೇರನ್ನು ಏನು ಮಾಡ್ತೀವಿ ಇಶ್ಯೂ ಮಾಡ್ತಾ ಹೋಗ್ತೀವಿ ಅದರಿಂದ ನಮಗೆ ಕ್ಯಾಪಿಟಲ್ ಸಿಗ್ತಾ ಹೋಗುತ್ತೆ ಅಟ್ ಪ್ರೀಮಿಯಮ್ ಒಂದು ನಾವು ಶೇರನ್ನು ಈಗ ಒಂದು ಟೆನ್ ರುಪೀಸ್ ಇದೆ ಒಂದು ಶೇರ್ ಅಂತ ಹೇಳಿದರೆ ಸೇಮ್ ಇದೇ ಒಂದು ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡ್ತೀವಿ ಇದು ಪಾರ್ ವ್ಯಾಲ್ಯೂ ಆಗುತ್ತೆ ಇಲ್ಲ ಇದನ್ನು ಲೆವೆನ್ ರುಪೀಸ್ಗೆ ಇಶ್ಯೂ ಮಾಡಿದರೆ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿರೋ ರೀತಿ ಪಾರ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಒಂದು ರುಪೀಸ್ ಎಕ್ಸ್ಟ್ರಾ ಆಗಿರುತ್ತೆ ನಾವು ನೈನ್ ರುಪೀಸ್ಗೆ ಇಶ್ಯೂ ಮಾಡ್ತಾ ಇದ್ದೀನಿ ಅಂದರೆ ಡಿಸ್ಕೌಂಟ್ ಒಂದು ರುಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಓಕೆ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿರೋ ರೀತಿ ಆಗುತ್ತೆ ಈಗ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದೀವಿ ಅಂದರೆ ಮೀನಿಂಗ್ ಕೇಳಿದ್ದಾರೆ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪ್ರೀಮಿಯಮ್ ಮೀನ್ಸ್ ದ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೈಸ್ ಅಯ್ಯರ್ ದ್ಯಾನ್ ದ ಫೇಸ್ ವ್ಯಾಲ್ಯೂ ಒಂದು ಶೇರ್ ದ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅದಕ್ಕಿಂತ ಜಾಸ್ತಿಗೆ ನಾವು ಇಶ್ಯೂ ಮಾಡ್ತಾ ಇದ್ದೀವಿ ಅದನ್ನು ನಾವು ಪ್ರೀಮಿಯಮಲ್ಲಿ ಇಶ್ಯೂ ಮಾಡ್ತಾ ಇರೋದು ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ವೆಶನ್

ಇದನ್ನು ನಾವು ಕಂಪಲ್ಸರಿ ಏನು ಮಾಡಬೇಕು ರಿಜಿಸ್ಟರ್ ಮಾಡಿಸಬೇಕು ಕಂಪನಿ ಆಕ್ಟ್ ಪ್ರಕಾರ ಕಂಪನಿ ಅನ್ನೋದೇನಿದೆ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಬಟ್ ಇಟ್ ಆಕ್ಟ್ ಥ್ರೂ ದ ಡೈರೆಕ್ಟರ್ ಆಫ್ ದ ಕಂಪನಿ ವಾಟ್ ಈಸ್ ಕಂಪನಿ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಏನು ಮೀನಿಂಗ್ ಕಂಪನಿ ಈಸ್ ಅನ್ ಅಸೋಸಿಯೇಷನ್ ಆಫ್ ಪರ್ಸನ್ ಹೂ ಕಾಂಟ್ರಿಬ್ಯೂಟ್ ಮನಿ ಆರ್ ಮನೀಸ್ ವರ್ತ್ ಟು ಎ ಕಾಮನ್ ಸ್ಟಾಕ್ ಆ್ಯಂಡ್ ಎಂಪ್ಲಾಯೀಸ್ ಇಟ್ ಇನ್ ಸಮ್ ಬಿಸ್ನೆಸ್ ಅಂಡ್ ಶೇರ್ ದ ಪ್ರಾಫಿಟ್ ಆರ್ ಲಾಸ್

ಆ ಒಂದು ಶೇರ್ಸನ್ನು ತಗೋಬೇಕು ಅಂತ ಅಂದ್ಕೊಂಡಿರ್ತಾನೆ ಆ ಎಲ್ಲ ರೈಟ್ಸ್ ಕೂಡ ಅವನು ಕಳ್ಕೊಳ್ತಾನೆ ಸೊ ಅದನ್ನು ಫರ್ಫ್ಯೂಚರ್ ಶೇರ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ಶೇರ್ ನಾನ್ ಪೇಮೆಂಟ್ ಆಫ್ ಅಲಾಟ್ಮೆಂಟ್ ಆರ್ ಕಾಲ್ ಮನಿ ವೆನ್ ಶೇರ್ಸ್ ಆರ್ ಫರ್ಫೀಟೆಡ್ ಯಾವಾಗ ನಾವು ಶೇರ್ಸನ್ನ ಫರ್ಫಿಟೆಡ್ ಮಾಡ್ತೀವಿ ಅಲಾಟ್ಮೆಂಟ್ ಮನಿ ಅಥವಾ ಕಾಲ್ ಮನಿನ ಪೇ ಮಾಡಿಲ್ಲ ಅಂದಾಗ ಶೇರ್ ಹೋಲ್ಡರ್ಸ್ ಫೇಲ್ಸ್ ಟು ಮೇಕ್ ಪೇಮೆಂಟ್ ಆಫ್ ದ ಅಲಾಟ್ಮೆಂಟ್ ಆರ್ ಕಾಲ್ ಮನಿ ನೆಕ್ಸ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಈ ಒಂದು ಚಾಪ್ಟರಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ ನೋಡೋದಾದ್ರೆ ಗಿವ್ ಆನ್ ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್ ಕರೆಂಟ್ ಅಸೆಟ್ ಮತ್ತು ನಾನ್ ಕರೆಂಟ್ ಅಸೆಟ್ ನಮಗೆ ಗೊತ್ತಿರಬೇಕು ಅಸೆಟ್ಸಲ್ಲಿ ನಾವು ಏನು ಮಾಡ್ತೀವಿ ಅಸೆಟ್ಸಲ್ಲಿ ಟೂ ಟೈಪ್ಸ್ ಬರುತ್ತೆ ಒಂದು ಕರೆಂಟ್ ಅಸೆಟ್ಸ್ ಇನ್ನೊಂದು ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಇದನ್ನು ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಕೂಡ ಕರಿತೀವಿ ಕರೆಂಟ್ ಅಸೆಟ್ ಅಂದರೆ ಏನು ಆ ಒಂದು ವ್ಯಾಲ್ಯೂ ಏನಿದೆ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ ಫಿಕ್ಸೆಡ್ ಅಸೆಟ್ ಅಂದರೆ ಫಿಕ್ಸೆಡ್ ಆಗಿರುತ್ತೆ ನಮ್ಮ ಹತ್ರ ಒಂದು ಲ್ಯಾಂಡ್ ಇದೆ ಜಮೀನು ಇಲ್ಲ ಒಂದು ಬಿಲ್ಡಿಂಗ್ ಇದೆ ಇಲ್ಲ ಒಂದು ಫರ್ನಿಚರ್ ಇದೆ ಒಂದು ಮೆಷಿನರಿ ಇದೆ ಇವೆಲ್ಲದೂ ಕೂಡ ಫಿಕ್ಸೆಡ್ ಅಸೆಟ್ಸ್ ಆಗ್ತಾ ಹೋಗುತ್ತೆ ಹಾಗೆ ಕರೆಂಟ್ ಅಸೆಟ್ಸು ಕ್ಯಾಶ್ ಇವತ್ತಿದೆ ನಾಳೆ ಕಡಿಮೆ ಆಗ್ಬೋದು ಇಲ್ಲ ಜಾಸ್ತಿ ಆಗ್ಬೋದು ಹಾಗೆ ಗೂಡ್ಸ್ ಇದೆ ಇವತ್ತಿದೆ ನಾಳೆ ಹೋಗುತ್ತೆ ನಾವು ಸೇಲ್ ಮಾಡ್ಬೋದು ಇಲ್ಲ ಮತ್ತೆ ಬೈ ಮಾಡ್ಬೋದು ಈ ರೀತಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಡೆಟಾರ್ಸ್ ಆಗಿರ್ಬೋದು ಕಡಿಮೆ ಇರುತ್ತೆ ನಾಳೆ ಜಾಸ್ತಿ ಆಗುತ್ತೆ ಸೊ ಬಿಲ್ಸ್ ರಿಸಿವೇಬಲ್ ಕ್ಯಾಶ್ ಇದೆಲ್ಲದೂ ಕೂಡ ನಿಮಗೆ ಕರೆಂಟ್ ಅಸೆಟ್ಸ್ಗೆ ಎಕ್ಸಾಂಪಲ್ ಆಗುತ್ತೆ ಸೊ ಗಿವ್ ಎನಿ ಒನ್ ಕರೆಂಟ್ ಅಸೆಟ್ ಅಂದರೆ ನೀವು ಇದರಲ್ಲಿ ಯಾವುದಾದ್ರು ಒಂದನ್ನು ಬರಿಬೋದು ಇಲ್ಲ ಗಿವ್ ಫಾರ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್ ಅಂತ ಹೇಳಿದರೆ ಫಿಕ್ಸ್ಡ್ ಅಸೆಟ್ಗೆ ಎಕ್ಸಾಂಪಲ್ ಕೇಳಿರ್ತಾರೆ ನಾನ್ ಕರೆಂಟ್ ಅಸೆಟ್ ಅಂದರೆ ಫಿಕ್ಸ್ಡ್ ಅಸೆಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಫರ್ನಿಚರ್ ನೀವು ಯಾವುದೇ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಹೋಗ್ಬೋದು ಹಾಗೆ ಇನ್ಟ್ಯಾಂಜಿಬಲ್ ಅಸೆಟ್ ಅಂದರೆ ಗುಡ್ ವಿಲ್ ಒಂದನ್ನು ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್ ಆರ್ ಫಿಕ್ಸ್ಡ್ ಅಸೆಟ್ ಮೆಷಿನರಿ ಬಿಲ್ಡಿಂಗ್ ಫರ್ನಿಚರ್ ಲ್ಯಾಂಡ್ ಓಕೆ ನೆಕ್ಸ್ಟು ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಕರೆಂಟ್ ಲಯಬಿಲಿಟಿ ಸೇಮ್ ನಾವು ಯಾವ ರೀತಿ ಅಸೆಟ್ಸನ್ನು ಕೆಲ ಕ್ಲಾಸಿಫಿಕೇಷನ್ ಮಾಡಿದ್ವಿ ಅದೇ ರೀತಿ ಅಷ್ಟೇ ನಾವು ಲಯಬಿಲಿಟೀಸ್ನೂ ಟೂ ಟೈಪ್ಸ್ ಮಾಡ್ತೀವಿ ಕರೆಂಟ್ ಲಯಬಿಲಿಟಿ ಆ್ಯಂಡ್ ನಾನ್ ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟ್ ಆರ್ಸು ಬಿಲ್ಸ್ ಪೇಯಬಲ್ ನಿಮಗೆ ಕರೆಂಟ್ ಲಯಬಿಲಿಟಿ ಆಗುತ್ತೆ ಫಿಕ್ಸ್ಡ್ ಅಸೆಟ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಟ್ಯಾಂಜಿಬಲ್ ಅಸೆಟ್ ಆ್ಯಂಡ್ ಇನ್ ಟ್ಯಾಂಜಿಬಲ್ ಅಸೆಟ್ ಗುಡ್ ವಿಲ್ ಎಕ್ಸಾಂಪಲ್ ಫಾರ್ ಇನ್ ಟ್ಯಾಂಜಿಬಲ್ ಅಸೆಟ್ ಶೇರ್ ಕ್ಯಾಪಿಟಲ್ ಅಪಿಎಸ್ ಅಂಡರ್ ದ ಎಡ್ ಶೇರ್ ಕ್ಯಾಪಿಟಲ್ ಯಾವ ಅಂಡರಲ್ಲಿ ಬರುತ್ತೆ ಶೇರ್ ಕ್ಯಾಪಿಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಲಯಬಿಲಿಟಿಯಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಕೆಳಗಡೆ ಶೇರ್ ಕ್ಯಾಪಿಟಲ್ ಬರುತ್ತೆ ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಕೂಡ ಇರುತ್ತೆ ಸೊ ಎನಿ ಒನ್ ಅಂತ ಕೇಳಿದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆದರೂ ಬರೀಬೋದು ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್ ಇದು ಕೂಡ ನೀವು ನೋಡ್ಕೋಬೇಕಾಗುತ್ತೆ ಎನಿ ಒನ್ ಎಕ್ಸಾಂಪಲ್ ಫಾರ್ ಇಂಟರ್ನಲ್ ಯೂಸರ್ ಕೇಳಿದರೆ ಶೇರ್ ಹೋಲ್ಡರ್ಸ್ ನೆಕ್ಸ್ಟು ಸ್ಟೇಟ್ ಎನಿ ಒನ್ ಟೈಪ್ ಆಫ್ ರಿಸರ್ವ್ ಜನರಲ್ ರಿಸರ್ವ್ ಕ್ಯಾಪಿಟಲ್ ರಿಸರ್ವ್ ಎನಿ ಒನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ಕ್ಲೂಡ್ಸ್ ಡ್ಯಾಶ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಇನ್ಕ್ಲೂಡ್ ಆಗಿರುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ಯಾಪಿಟಲ್ ರಿಸರ್ವ್ ಈ ಶೋನ್ ಅಂಡರ್ ದ ಡ್ಯಾಶ್ ಎಡ್ ಕ್ಯಾಪಿಟಲ್ ರಿಸರ್ವ್ನ ನಾವು ಎಲ್ಲಿ ತೋರಿಸ್ತೀವಿ ಅಂತ ಕ್ಯಾಪಿಟಲ್ ರಿಸರ್ವ್ ಏನಿದೆ ಲಯಬಿಲಿಟೀಸ್ ಅಂಡರಲ್ಲಿ ನಾವು ಶೇರ್ ಹೋಲ್ಡರ್ಸ್ ಫಂಡ್ ಈ ಶೇರ್ ಹೋಲ್ಡರ್ಸ್ ಫಂಡರಲ್ಲಿ ಶೇರ್ ಕ್ಯಾಪಿಟಲ್ ಹಾಗೆ ಕ್ಯಾಪಿಟಲ್ ರಿಸರ್ವ್ ಕೂಡ ತೋರಿಸ್ತೀವಿ ನೆಕ್ಸ್ಟು ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಡ್ಯಾಶ್ ಆರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತೆ ಅದರ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟ್ಗೆ ನಾವು ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಇದರಲ್ಲಿ ಯಾವುದೇ ಒಂದು ವರ್ಡ್ ಬರೆದರೂ ಕೂಡ ರೈಟ್ ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಪೊಸಿಷನ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಇರುತ್ತೆ ನೆಕ್ಸ್ಟು ಇನ್ಕಮ್ ಸ್ಟೇಟ್ಮೆಂಟ್ ಈಸ್ ಪ್ರಿಪೇರ್ಡ್ ಟು ಅಸ್ ಟೈಮ್ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಸರ್ಪ್ಲಸ್ ಆಗಿದೆಯೋ ಅಥವಾ ಡಿಫಿಷಿಯೇಟ್ ಆಗಿದೆಯೋ ಒಂದು ಎಂಟರ್ಪ್ರೈಸಸ್ಗೆ ಅಂತ ನಾವು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ ಸ್ಟೇಟ್ ಎನಿ ಒನ್ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ರೆಕಾರ್ಡೆಡ್ ಫ್ಯಾಕ್ಟ್ಸ್ ಎಲ್ಲ ಫ್ಯಾಕ್ಟ್ಸ್ ಕೂಡ ರೆಕಾರ್ಡೆಡ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್

ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಅರ್ಥ ಎಂಡ್ ಆಫ್ ದ ಇಯರಲ್ಲಿ ಪ್ರಿಪೇರ್ ಮಾಡ್ತೀವಿ ಹಾಗೆ ದೇರ್ ಆರ್ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ರೆಕಾರ್ಡೆಡ್ ಫ್ಯಾಕ್ಟ್ ನೆಕ್ಸ್ಟ್ ಟೂ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಸೆಕೆಂಡ್ ಒನ್ ಬ್ಯಾಲೆನ್ಸ್ ಶೀಟ್ ಆರ್ ಪೊಸಿಷನ್ ಸ್ಟೇಟ್ಮೆಂಟ್ ನೆಕ್ಸ್ಟು ಮೆನ್ಷನ್ ಟು ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಾವು ಯಾವ ಉದ್ದೇಶ ಇದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದಕ್ಕೆ ಟು ಪ್ರೊವೈಡ್ ಇನ್ಫಾರ್ಮೇಶನ್ ಎಬೌಟ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ಬಿಸ್ನೆಸ್ ನೆಕ್ಸ್ಟ್

ಹಾಗೆ ಒಂದು ಕಂಪನಿ ಎಬಿಲಿಟಿ ಯಾವ ರೀತಿ ಇದೆ ಅನ್ನೋದು ಕೂಡ ನಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಪ್ ಮಾಡುತ್ತೆ ಅದು ತುಂಬಾ ಮುಖ್ಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಲಿಮಿಟೇಷನ್ಸ್ ಕೇಳಿದ್ದಾರೆ ಸೊ ಅಡ್ವಾಂಟೇಜಸ್ ಇದೆ ಅಂದರೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಲ್ಯಾಕ್ ಆಫ್ ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್ ಅಸೆಟ್ಸ್ ಮೆ ನಾಟ್ ರಿಯಲೈಸ್ ನೆಕ್ಸ್ಟು ಮೆನ್ಷನ್ ಎನಿ ಟೂ ಐಟಮ್ಸ್ ವಿಚ್ ಆರ್ ಶೋನ್ ಅಂಡರ್ ದ ಎಡ್ ಆಫ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಲ್ಲಿ ಯಾವುದಾದ್ರೂ ಎರಡು ಐಟಮ್ಸ್ನ ನೀವು ಯಾವ್ದನ್ನ ಆ್ಯಡ್ ಮಾಡ್ತೀರಾ ಅಂತ ಕೇಳಿದರೆ ಕ್ಯಾಪಿಟಲ್ ರಿಸರ್ವ್ ಇರುತ್ತೆ ಕ್ಯಾಪಿಟಲ್ ರಿಡಂಕ್ಷನ್ ರಿಸರ್ವ್ ಇರುತ್ತೆ ಸೊ ನೀವು ಯಾವುದೇ ಒಂದು ಪ್ರಾಬ್ಲಮ್ನ ಮಾಡುವಾಗ ನೀವು ಫಾರ್ಮೇಟ್ ಏನು ಕಲ್ತಿರ್ತೀರಾ ಆ ಫಾರ್ಮೇಟ್ ಮೇಲೆ ಕೂಡ ನಿಮಗೆ ಥಿಯರಿಲಿ ಒನ್ ಆರ್ ಟೂ ಕ್ವಶನ್ಸ್ ಇರುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಈ ಒಂದು ಚಾಪ್ಟರ್ ಅಲ್ಲಿ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಟೂ ಮಾರ್ಕ್ಸ್ಗೆ ನೋಡೋದಾದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮೀನ್ಸ್ ದ ಪ್ರೋಸೆಸ್ ಆಫ್ ಕ್ರಿಟಿಕಲ್ ಇವಾಲ್ಯೂಯೇಷನ್ ಆಫ್ ದ ಬಿಸ್ನೆಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕಂಟೈನ್ಡ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಮೇಕ್ ಡಿಸಿಷನ್ ರಿಗಾರ್ಡಿಂಗ್ ಆಪರೇಷನ್ ಆಫ್ ದ ಫಾರ್ಮ್ ನೀವು ಈಗ ಆಲ್ರೆಡಿ ಇನ್ನು ತ್ರೀ ಡೇಸ್ ಇದೆ ಅಷ್ಟೇ ನಿಮಗೆ ಎಕ್ಸಾಮ್ಗೆ ತುಂಬ ಸಿಂಪಲ್ ಆಗಿರೋದನ್ನು ನೀವು ನೆನಪಿಟ್ಕೊಳ್ಳಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂದರೆ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಅನಾಲೈಸಿಂಗ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟು ಅಂಡರ್ಸ್ಟ್ಯಾಂಡ್ ಟೇಕ್ ಎಕನಾಮಿಕ್ ಡಿಸಿಷನ್ ಇದೊಂದು ಏನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ ಒಂದು ವಿಧ ಆಗಿರುತ್ತೆ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಲಾಸ್ಟ್ ಇಯರ್ ಯಾವ ರೀತಿ ಇತ್ತು ಈ ಇಯರ್ ಯಾವ ರೀತಿ ಇದೆ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ನಾವು ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸ್ಟೇಟ್ ಎನಿ ಟೂ ಟೂಲ್ಸ್ ಆರ್ ಟೆಕ್ನಿಕ್ಸ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪಾರಿಟಿವ್ ಸ್ಟೇಟ್ಮೆಂಟ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ರೇಷಿಯೋ ಅನಾಲಿಸಿಸ್ ಆ್ಯಂಡ್ ಕ್ಯಾಶ್ ಫ್ಲೋ ಅನಾಲಿಸಿಸ್ ನೆಕ್ಸ್ಟು ಸ್ಟೇಟ್ ಎನಿ ಟು ಆಬ್ಜೆಕ್ಟಿವ್ಸ್ ಆಫ್ ಅನಾಲಿಸಿಸ್ ನೀವು ಅನಾಲಿಸ್ಜೆಕ್ಟಿವ್ ನೋಡೋದಾದ್ರೆ ಟು ನೋ ದ ಪ್ರೋಗ್ರೆಸ್ ಆಫ್ ಕನ್ಸರ್ನ್ ಪ್ರೋಗ್ರೆಸ್ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಟು ಜಡ್ಜ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕನ್ಸರ್ನ್ ಟು ನೋ ದ ಟ್ರೆಂಡ್ ಅನಾಲಿಸಿಸ್ ಟು ಜಡ್ಜ್ ಮ್ಯಾನೇಜರಲ್ ಪರ್ಫಾರ್ಮೆನ್ಸ್ ಅಂಡ್ ಎಫಿಷಿಯನ್ಸಿ ನೆಕ್ಸ್ಟ್ ಸ್ಟೇಟ್ ಎನಿ ಟು ಯೂಸರ್ಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಇಂಪಾರ್ಟೆನ್ಸ್ ಅಥವಾ ಉಪಯೋಗಗಳನ್ನು ಕೇಳಿದರೆ

ಅಂದರೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ ನಮ್ಮ ಒಂದು ಫಮ್ಗೆ ಒಂದು ಬಿಸ್ನೆಸ್ಗೆ ಅಂತ ಹೇಳಿದಾಗ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಲಾಸ್ಟ್ ಇಯರ್ ಯಾವ ರೀತಿ ಇತ್ತು ಈ ಇಯರ್ ಯಾವ ರೀತಿ ಪ್ರೋಗ್ರೆಸ್ ಆಗಿದೆ ಇಲ್ಲ ಈ ರೀತಿ ಈ ಇಯರ್ ಏನಾಗಿದೆ ಕಡಿಮೆ ಆಗಿದೆಯೋ ಎಲ್ಲದನ್ನೂ ಕೂಡ ಅನಲೈಸ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಟ್ರೇಡ್ ಕ್ರೆಡಿಟಾರ್ಸ್ ಆರ್ ಸಪ್ಲೈಯರ್ಸ್ ಕ್ರೆಡಿಟಾರ್ಸ್ ನಮಗೆ ಸಾಲ ಕೊಡೋರ್ಗೂ ಕೂಡ ಒಂದು ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಅನಾಲಿಸಿಸ್ ನೋಡಿದರೆ ಅವರಿಗೆ ನಂಬಿಕೆ ಬರುತ್ತೆ ನೆಕ್ಸ್ಟು ಸ್ಟೇಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಡಿಸ್ಅಡ್ವಾಂಟೇಜಸ್ ಕೇಳಿದ್ದಾರೆ ಇಟ್ ಈಸ್ ಹಿಸ್ಟಾರಿಟಿಕಲ್ ಕಾಸ್ಟ್ ಅಂದರೆ ಏನಿದು ಹಿಸ್ಟಾರಿಕಲ್ ಕಾಸ್ಟ್ ಆಗಿರುತ್ತೆ ಯಾವುದೋ ಒಂದು ಈಗ ನಾವು ಟು ತೌಸಂಡ್ ಟೆನ್ನಲ್ಲಿ ಏನು ಮಾಡಿಬಿಟ್ಟಿದ್ದೀನಿ ಒಂದು ಮೆಷಿನರಿನ ಪರ್ಚೇಸ್ ಮಾಡಿದ್ದೀನಿ ಟೆನ್ ತೌಸಂಡ್ ಇದೆ ಇಲ್ಲ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದೀನಿ ಒನ್ ಲ್ಯಾಕ್ ರುಪೀಸ್ ಇದೆ ಅಂತ ಅಂದ್ಕೊಳ್ಳಿ ಈಗ ಟೂ ತೌಸಂಡ್ ಫಿಫ್ಟೀನಲ್ಲೂ ಕೂಡ ನಾವೇನು ಮಾಡ್ತೀವಿ ಒನ್ ಲ್ಯಾಕ್ ಅಂತಲೇ ನಾವೇನು ಮಾಡ್ತಾ ಇರ್ತೀವಿ ಎಂಟ್ರಿ ಮಾಡ್ತಾ ಇರ್ತೀವಿ ಅಂದರೆ ಹಿಸ್ಟಾರಿಕಲ್ ಕಾಸ್ಟನ್ನಾಗಿರುತ್ತೆ ನೆಕ್ಸ್ಟು ನಾಟ್ ಯೂಸ್ ಫಾರ್ ಆಲ್ ಪ್ಲಾನಿಂಗ್ ಆ್ಯಂಡ್ ನೆಕ್ಸ್ಟ್ ಮಿಸ್ಲೀಡ್ ದ ಯೂಸರ್ಸ್ ಯೂಸರ್ಸ್ನು ಕೂಡ ಮಿಸ್ಲೀಡ್ ಮಾಡುತ್ತೆ ಇದು ಕೂಡ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಇಂಟರ್ನಲ್ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಶೇರ್ ಹೋಲ್ಡರ್ಸ್ ಮ್ಯಾನೇಜ್ಮೆಂಟ್ ಇಂಟರ್ನಲ್ ಯೂಸರ್ಸ್ ಆಗಿರ್ತಾರೆ ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಹೇಳಿದ್ರೆ ಬ್ಯಾಂಕ್ ಆಗಿರ್ಬೋದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ನಮಗೆ ಸಾಲ ಕೊಡೋ ಕ್ರೆಡಿಟರ್ಸ್ ಆಗಿರ್ಬೋದು ಗೌರ್ನಮೆಂಟ್ ಆಗಿರ್ಬೋದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಇವರೆಲ್ಲ ಕೂಡ ಎಕ್ಸ್ಟರ್ನಲ್ ಯೂಸರ್ಸ್ ಆಗ್ತಾರೆ ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈ ಒಂದು ಚಾಪ್ಟರ್ ಅಲ್ಲಿ ನೋಡೋದಾದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಶೋಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿ ವ್ಯಾಲೆಂಟ್ ಕ್ಯಾಶ್ ಫ್ಲೋ ಆ್ಯಂಡ್ ಕ್ಯಾಶ್ ಔಟ್ ಫ್ಲೋ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿ ವ್ಯಾಲೆಂಟ್ಗೆ ಸಮನ್ ಆಗಿರೋದು ಕ್ಯಾಶ್ ಬಿಸ್ನೆಸ್ ಒಳಗಡೆ ಬರೋದಾಗಿರ್ಬೋದು ಇಲ್ಲ ಆಚೆ ಹೋಗೋದಾಗಿರ್ಬೋದು ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ತೋರಿಸ್ತೀವಿ ನೆಕ್ಸ್ಟು ಪರ್ಚೇಸ್ ಆಫ್ ಆ್ಯನ್ ಎನಿ ಅಸೆಟ್ ಪೇಯಿಂಗ್ ಕ್ಯಾಶ್ ಈಸ್ ಒಂದು ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಕ್ಯಾಶನ್ನ ಪೇ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶ್ ಆಚೆ ಹೋಗ್ತಾ ಇದೆ ರೈಟ್ ಕ್ಯಾಶ್ ಔಟ್ ಫ್ಲೋ ಕಲೆಕ್ಷನ್ ಆಫ್ ಟ್ರೇಡ್ ರಿಸಿವೇಬಲ್ ಈಸ್ ಅಂದರೆ ಒಂದು ಟ್ರೇಡ್ ರಿಸೀವಬಲ್ ಅಥವಾ ಬಿಲ್ಸ್ ರಿಸಿವಬಲ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ ಡ್ಯಾಶ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಒಂದು ಫಿಕ್ಸ್ಡ್ ನ ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ಇದು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆಗಿರುತ್ತೆ ಎಕ್ಸಾಂಪಲ್ ಆಫ್ ಕ್ಯಾಶ್ ಇನ್ಫ್ಲೋ

to evaluate changes in net asset ability to generate cash next question what are the operating activities operating activities are the constitute the primary activities or main activities example for investing activity investing activities related to purchase and sale of fixed asset for example purchase of machinery example for cash inflow from ಫೈನಾನ್ಸಿಂಗ್ ಆಕ್ಟಿವಿಟಿ ಅಂದರೆ ಇಶ್ಯೂ ಆಫ್ ಆರ್ಡಿನರಿ ಶೇರ್ಸ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂಡ್ ಬಾಂಡ್ಸ್ ನೆಕ್ಸ್ಟ್ ಕ್ವಶನ್ ಎಕ್ಸಾಂಪಲ್ ಫಾರ್ ಕ್ಯಾಶ್ ಔಟ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಬೈ ಬ್ಯಾಕ್ ಆಫ್ ಶೇರ್ಸ್ ಡಿವಿಡೆಂಡ್ ಪೇಮೆಂಟ್ ಪೇಮೆಂಟ್ ಇಂಟ್ರೆಸ್ಟ್ ಆನ್ ಡೆಪ್ಟ್ ನೆಕ್ಸ್ಟು ಐ ಸಿ ಎ ಐ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದು ಕೇಳಿದ್ದಾರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್